ಏನು ಬಿಬಿಎಂಪಿ ಆಗಲಿ, ನಮ್ಮ ರಾಜ್ಯ ಸರ್ಕಾರನೇ ಆಗಲಿ, ಯಾವುದೇ ಆಡಳಿತ ಯಂತ್ರ ಅಂತ ಏನಿರುತ್ತೆ ಅಲ್ಲಿ ಮಾಡೋದು, ಅವರು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಅದು ಯಾವಾಗ ಸಮರ್ಪಕವಾಗಿ ಕೆಲಸ ಮಾಡಲ್ಲ, ದೊಡ್ಡವ್ರಿಗೇನೆ ಒಂದು ನ್ಯಾಯ ಮತ್ತೆ ಬಡವರು ಬರೋಗಿ ಒಂದು ನ್ಯಾಯ ಅಂತ ಆದಾಗ ಖಂಡಿತವಾಗಿಯೂ ಅಲ್ಲಿ ಏರ್ಪೇರು ಆಗ್ತಾ ಇರುತ್ತೆ. ಆ ಏರ್ಪೇರು ನಾವು ದಿನ ಬೆಳಗ್ಗೆ ನೋಡ್ತಾನೆ ಇದ್ದೀವಿ. ಈಗ ದೊಡ್ಡ ದೊಡ್ಡ ಮಾಲ್ಗಳಾಗಲಿ ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಾಗಲಿ ಅಥವಾ ತುಂಬಾ ಪ್ರತಿಷ್ಠೆಯಾಗಲಿ, ಯಾವ ಮನೆಯನ್ನು ಮುಟ್ಟಕ್ಕೆ ಧೈರ್ಯ ಇಲ್ಲ, ಧೈರ್ಯ ಇಲ್ಲ ಕಾರಣ ಒಂದೇ ಒಂದು, ಏನಂದ್ರೆ ಇನ್ಫ್ಲುಯೆನ್ಸ್ ಮಾಡಿಲ್ಲ. ಬಿಬಿಎಂಪಿ ದುರಾಡಳಿತ ಅವ್ರು ಮಾತನಾಡಿದ್ರು. ಈಗ ಶೃಂಗೇರಿ ನಗರದಲ್ಲಿ ಮನೆ ಕಳ್ಕೊಂಡಿರುವಂತ ಅವ್ರ ಪರಿಸ್ಥಿತಿ ಏನಾಗಿದೆ, ಎಲ್ಲಿದ್ದಾರೆ, ಬಿಜೆಲಿದಾರಾ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಏನಾದ್ರೂ ಸರ್ಕಾರದ ಕಡೆಯಿಂದನೂ ಇಲ್ಲಿವರೆಗೂ ಕೊಟ್ಟಿಲ್ಲ, ಬರೀ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಎಲ್ಲಿದ್ದಾರೆ ಅವ್ರು ಇವಾಗ, ಯಾರು ಸಹಾಯ ಕೆಲವು ನಾವು ನೋಡಿರೋ ಕೆಲವು ಮನೆಗಳಲ್ಲಿ ಏನ್ ಮಾಡ್ತಾ ಇದ್ದಂತೆ, ಅವ್ರು ಏನು ಒಡೆದು ಒಡ್ಕೊಂಡಿದ್ದಾರೆ ಅದನ್ನ ಸ್ವಲ್ಪ ರಿಪೇರಿ ಮಾಡ್ಕೊಳ್ತಾ ಇದಾರೆ, ಅವರಾಗೇನೆ ತೆರವು ಮಾಡಿಕೊಂಡು ಆ ಜಾಗ ಬಿಟ್ಕೊಟ್ಬಿಟ್ಟು ಮತ್ತೆ ಬೇರೆ ಬೇರೆ ಒಂದು ಬಾಡಿಗೆ ಮನೆ ಅಲ್ಲಿ ಹತ್ತಿರದಲ್ಲೇ ಇರೋ ಬಾಡಿಗೆ ಮನೆಗೆ ಹೋಗಿ ಆ ಏನು ಒಡೆದೋಗಿ ಉಳಿದಿರುವಂತ ಮನೆಯಲ್ಲಿ ರಿಪೇರಿ ಕೆಲಸಗಳು ಮಾಡ್ಕೊಳ್ತಾ ಇದ್ದಾರೆ. ಆ ರಿಪೇರಿ ಕೆಲಸ ಮಾಡೋದಕ್ಕೂ ಏನಾಗ್ತಿದೆ ಅಂತಂದ್ರೆ, ಆ ಮಧ್ಯೆ ಪಾಪ ಪಿಲ್ಲರ್ಗಳು ಹಾಕೊಂಡಿರ್ತಾರೆ, ಈ ಪಿಲ್ಲರ್ ತೆಗೆದ್ರೆ ಇದೇ ಬಿದ್ದು ಮನೆಯಲ್ಲೇ ಬಿದ್ದು ಹೋಗುತ್ತೆ ಅನ್ನೋದು, ಅಷ್ಟು ಮಾಡಿಸ್ಕೊಳ್ಳೋಕೆ ಅಂದ್ರೆ ಖರ್ಚಾಗತ್ತೆ, ಆ ಖರ್ಚಿಗೆ ಹೊಣೆ ಎಲ್ಲಿಂದ ತರ, ಅದಕ್ಕೂ ಸಾಲ ಮಾಡಬೇಕು ಅಂತ ಇದ್ದಾರೆ. ಆ ತರದಲ್ಲಿ ಆ ಅವನೀಶ್ ನಿಂಗೆ ನಾವು ಒಂದು 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 ಎಣಿಸ್ಕೊಂಡ್ಬಿಟ್ಟು ಬಂದ್ರೆ 9-10 ಮನೆಗಳು ಎಲ್ಲ ಸ್ವಲ್ಪ ಮಧ್ಯಮ ವರ್ಗದವರು, ಅವಕ್ಕೆಲ್ಲ ಆಗ್ತಾನೆ ಇಲ್ಲ. ನಿಮ್ಮ ಮನೆ ಪರಿಸ್ಥಿತಿ ಸರ್, ನಮ್ಮ ಅಕ್ಕಪಕ್ಕ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಮಾರನೇ ಫಸ್ಟ್ ಒಂದು 15 ಹರೀಶ್ ಎಷ್ಟು ದಿನ ಆಯ್ತಪ್ಪ ಅಪಾರ್ಟ್ಮೆಂಟ್ ಇದು ಪಾರ್ಕ್ ವ್ಯೂ ಪಾರ್ಕ್ ಜಾಗದಲ್ಲಿ ಹೋಗುತ್ತೆ ಕಾಲುವೆ, ಅದು ಒಂದು ಅವತ್ತು ಕಮಿಷನರ್ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಅವರು ಬಂದಿದ್ರು, ಅವತ್ತೇನು ಮಾಡಿದ್ರು ಈ ಅಪಾರ್ಟ್ಮೆಂಟ್ ಒಳಗಡೆ ಅಪಾರ್ಟ್ಮೆಂಟ್ ಒಳಗಡೆ ಹೋಗುತ್ತೆ, ಪಾರ್ಕಿಂಗ್ ಪಾತಲ್ಲಿ ಹೋಗುತ್ತೆ, ಏನು ತೊಂದರೆ ಇಲ್ಲ, ಯಾವ ಮನೆಗಳಿಗೂ ತೊಂದರೆ ಇಲ್ಲ, 5 ಮನೆ ಸೇಫ್ ಅಂದ್ರು. ನಾವು ಖುಷಿಯಾದ್ವಿ. ಅಪಾರ್ಟ್ಮೆಂಟ್ ಅಲ್ಲಿ ಅಸೋಸಿಯೇಷನ್ ಇದೆ, ಅವ್ರು ಬಂದ್ಬಿಟ್ಟು ಏನ್ರಿ ನಮ್ಮ ಅಪಾರ್ಟ್ಮೆಂಟ್ ಪಾತಲ್ಲಿ ಹೇಗೆ ಬರುತ್ತೆ, ಇಲ್ಲ ಇಲ್ಲ ನಮ್ದು ಸಾಧ್ಯನೇ ಇಲ್ಲ, ಈ 5 ಮನೆಗಳ ಮೇಲೆ ಹೋಗೋದು ಅಂದ್ರು. ಆಗ ನಾವೇನ್ ಮಾಡಿದ್ವಿ, ಒಂದು 10-20 ಮನೆಗಳವರೆಲ್ಲ ಸೇರ್ಕೊಂಡು ಅಪಾರ್ಟ್ಮೆಂಟ್ ಇವ್ರ ಹತ್ರ ಮಾತಾಡಿದ್ವಿ, ಏನ್ರಿ ನಿಮ್ಗೆ ಮಾನವೀಯತೆ ದೃಷ್ಟಿ ಇಲ್ವಾ, 5 ಮನೆಗಳು ಹೋಗೋದ್ರ ಅದು ಮನೆಗಳ ಮಧ್ಯನೇ ಹೋಗುತ್ತೆ, ನಿಮಗೆ ಒಂಚೂರು ಹ್ಯುಮ್ಯಾನಿಟಿ ಇಲ್ವಾ, ಯಾಕ್ರಿ ಪಾರ್ಕಿಂಗ್ ಪಾತಲ್ಲಿ ಹೋದ್ರೆ ಹಾದು ಹೋದ್ರೆ ಯಾರಿಗೇನು ನಷ್ಟ ಇದೆ, ಅಲ್ಲೇ ಹೋಗ್ಬೇಕಾಗಿ ಅಲ್ಲೇ ಹೋಗ್ಬೇಕಾಗಿದ್ದು. ಅವರು ಸರ್ವೇವರ್ ಬಂದಾಗ ನಾವು ಹೇಳಿದ್ವಿ, ನೋಡಿ ಸರ್ ಈ ಪಾರ್ಕಿಂಗ್ ಪಾತಲ್ಲಿ ಹೋಗುತ್ತಂದ್ರೆ ಕರೆಕ್ಟಾಗಿ ನೋಡಿದ್ದ, ಹೌದ್ರಿ ಪಾರ್ಕಿಂಗ್ ಪಾತಲ್ಲಿ ಹೋಗೋದು ನಿಜಾನೇ ಅಂತ ಹೇಳ್ಬಿಟ್ಟು ಮತ್ತೆ ಒಂದು 8-10 ದಿವಸ ಬಿಟ್ಟು ಮತ್ತೆ ಸರ್ವೇ ಆಯ್ತು ಬಂದ್ಬಿಟ್ಟು ಇಲ್ಲ ಈ ಕಡೆ ಹೋಗುತ್ತೆ ಅಂದ್ರು. ಅಂದ್ರೆ ಮೂಲವಾಗಿ ಎಲ್ಲಿ ಹೋಗುತ್ತೆ ಹಾದು ಹೋಗುತ್ತೆ ಅಂತ ಯಾರಿಗೂ ಸ್ಪಷ್ಟ ಮಾಹಿತಿ ಇಲ್ಲ, ಸ್ಪಷ್ಟವಾದ ಮಾಹಿತಿ ಇಲ್ಲ ಅಂದ್ರೆ ಸರ್ವೇದ ಕಲ್ಲುಗಳು ಯಾವುದು ಈಗ ಈಗ ಆ ಕಾಲದಲ್ಲಿ ಇತ್ತೇನೋ 10-20 ವರ್ಷಗಳಿಂದ, ಈಗಂತೂ ಯಾವುದು ಇಲ್ಲ. ಮೂಲವಾಗಿ ನಾವು ಹೇಳೋದೇನೆಂದ್ರೆ, ಯಾವ ಬಿ ಡಿ ಅವರು ಯಾವ ಬಿ ಬಿ ಎಂ ಪಿ ಅವರು ಪ್ಲಾನ್ ಅಪ್ರೂವ್ಡ್ ಅಂತ ಕೊಟ್ಟಾಗ ಆ ಪ್ಲಾನ್ ಅಪ್ರೂವ್ಡ್ಗೆ ಜನ ಧೈರ್ಯ ಮಾಡಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಒಡವೆಗಳಿಟ್ಟು ಇವತ್ತು ಸೈಟ್ಗಳು ತಗೊಂಡಿದ್ದಾರೆ, ನೀವು ಆ ಅಪ್ರೂವ್ ಮಾಡಿರೋ ಅಧಿಕಾರಿಗಳ ವಿರುದ್ಧ ಇವತ್ತು ನೀವು ಕ್ರಮ ತಗೊಂಡಿದ್ದೀರಾ? ಉಮೇಶ್ ಅವರು ಹೇಳಬೇಕು, ಈಗ ರಾಜರಾಜೇಶ್ವರಿ ನಗರದ ಏನು ಒಂದು ಬಡಾವಣೆಯನ್ನ ಉಳಿಸೋದ ಹೊರಟಿದ್ದಾರೆ ಐಡಿಯಲ್ ಹೋಮ್ಸ್ ತರದವರು, ಇದನ್ನ ಯಾವ ಕಾರಣಕ್ಕೆ ಉಳಿಸ ಕೊಟ್ಟಿದ್ದಾರೆ? ಅಲ್ಲಿ ಏನು ಪ್ರಭಾವಿತಿಗಳು ಎಲ್ಲ ಆಗರ್ಭ ಶ್ರೀಮಂತರು ಸರ್ಕಾರನೇ ಒಂದು ನಾವು ನಿಮಗೆ ನಿಮ್ಮ ಮಾಧ್ಯಮ ಮೂಲಕ ಏನಾದ್ರೆ ಹೈಕೋರ್ಟ್ ಆರ್ಡರ್ ಸ್ಪಷ್ಟ ಆಗಿದೆ, ಯಾವ ನಕ್ಷೆ ಅನ್ನೋದು ನಾನು ಅವರ ಕೇಳ ಅಂತ ಇದ್ದೆ ನಿಮಗೆ, ಹೈಕೋರ್ಟ್ ಆರ್ಡರ್ ಅಲ್ಲಿ ಯಾವ ನಕ್ಷೆಯನ್ನ ಉಲ್ಲೇಖ ಏನಾದ್ರು ಮಾಡಿದ್ಯಾ ಹೈಕೋರ್ಟ್ ಅಲ್ಲಿ? ನನಗೆ ಆ ರಿಪೋರ್ಟ್ ಅಲ್ಲಿ ಕೊಟ್ಟಿಲ್ಲ, ಈ ನನಗೆ ರಿಪೋರ್ಟ್ ಕೊಟ್ಟಿದೆ, ನನ್ನ ಆರ್ಡರ್ ಪ್ರಕಾರ ಈ ಅವ್ರ ರಿಪೋರ್ಟ್ ಕೊಡ್ಬೇಕಾದ್ರೆ 1 ವರ್ಷದಿಂದ ನಾನು ಕೊಟ್ಟಿಲ್ಲ, ಕೊಟ್ಟಿದ್ರೆ ನಮಗೆ ಗೊತ್ತ ಹೇಳ್ಬಿಡ್ತಾ ಇದೆ, ತಿಳಿದ ಗೊತ್ತಿಲ್ಲದ್ರೆ ನಾನು ತಿಳಿಸ್ತೇನೆ. ಯಾಕಂದ್ರೆ ನಮ್ಮ ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಇವು ಬಿ ಬಿ ಎಂ ಪಿ ಇಂಜಿನಿಯರ್ಗಳು ಬಿ ಬಿ ಎಂ ಪಿ ಅಧಿಕಾರಿಗಳೇ ಆಗಲಿ ಏನ ಅದರೊಳಗೆ ನಾನು ಪಿಟಿಷನ್ ಹಾಕಿದೆ, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕು, ಯಾರು ರಿಟೈರ್ಡ್ ಆಗಿದ್ದಾರೆ ಬದುಕಿದ್ದಾರೆ ಪರ್ಮಿಷನ್ ಕೊಟ್ಟವರು ಅವ್ರನ್ನ ಜೈಲಿಗೆ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕು, ಅವರು ರಿಟೈರ್ಡ್ ಆದ್ರೂ ಜೈಲಿಗೆ ಕಳಿಸ್ಬೇಕು, ಮತ್ತೆ ಅವರು ಈಗಿರೋ ಪ್ರೆಸೆಂಟ್ ಇವರು ಆಕ್ಷನ್ ತಗೊಂಡಿಲ್ಲದ್ರೆ ಅವನು ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕು ಅಂತ ಸ್ಪಷ್ಟವಾಗಿ ನನ್ನ ಪಿಟಿಷನ್ ಕಾಪಿಲಿದೆ. ಮತ್ತೆ ಅವ್ರ ಏನಾಗಿದೆ, ಎಲ್ಲೆಲ್ಲಿ ನೀವು ಡೆಮೊಲಿಷನ್ ಮಾಡಿದ್ರಿ ದೊಡ್ಡದು ಫಸ್ಟ್ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಪ್ರತಿ ತಿಂಗಳು ರಿಪೋರ್ಟ್ ಕೊಡ್ಬೇಕ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಬಿ ಬಿ ಎಂ ಪಿ ಅವರು ಎಲ್ಲೋ ರಾಜರಾಜೇಶ್ವರಿನಗರಿ ಯಲಹಂಕದಲ್ಲಿ ಎಲ್ಲೋ ಈ ಬನ್ನೇರ್ಘಡ್ದಲ್ಲಿ ಒಂದು ಕಾಂಪೌಂಡ್ ಹೊಡೆದ್ಬಿಡೋದು, ಅದನ್ನ ದೊಡ್ಡದ ಕಲರ್ ಫೋಟೋ ಹಾಕೋ ಬಂದ್ಬಿಟ್ಟು ಕಲರ್ ಫೋಟೋ ಹಾಕ್ಬಿಟ್ಟು ಕೋರ್ಟ್ಗೆ ಚೀಟ್ ಮಾಡ ಹೈಕೋರ್ಟ್ಗೆ ಚೀಟ್ ಮಾಡೋದು. ಬಟ್ ಹೈಕೋರ್ಟ್ ಹೇಳಿದಂತ ಅಮಾನತಾದಂತ ಅಧಿಕಾರಿಗಳನ್ನ ಮತ್ತೆ ಸಿದ್ದರಾಮಯ್ಯ ಒಂದ್ ಕಡೆ ಹೇಳಿದ್ರು, ಅವನ್ನೆಲ್ಲ ವಾಪಸ್ ನಾವು ತೆಗೆದುಕೊಳ್ಳಿ ಅವ್ರನ್ನ ವಾಪಸ್, ಎಲ್ಲೆಲ್ಲಿ ಯಾರ್ಯಾರು ಅಮಾನತ್ ಮಾಡಿದ್ದೀರಾ, ಈ ರಾಜಕಾರ್ಯ ಒತ್ತುವರಿಗೆ ಯಾರ್ಯಾರು ಅನುಮತಿ ಕೊಟ್ಟಿದ್ರು,
ಅವರಿಗೆ ಅವ್ರ ಬಗ್ಗೆ ರೇವಕೇಶ್ ರೆಡ್ಡಿ ಗೊತ್ತಿರಬಹುದು ಯಾರ್ಯಾರು ಅಧಿಕಾರಿ ಅಮಾನತ್ತಾಗಿರುವಂತಹ ಅಧಿಕಾರಿಗಳಾಗಿದ್ದಾರೆ ಅಂತೇಳಿ ಇತ್ತೀಚೆಗೆ ಬೆಂಗಳೂರು ಬಿಜೆಪಿ ನಗರದ ಬಿಜೆಪಿ ಹೋಗ್ತಾರ ಎನ್ ಆರ್ ರಮೇಶ್ ಅವರು ಮತ್ತೆ ಎಂತೆಂಥ ಪ್ರಭಾವಶಾಲಿಗಳಾಗಿದ್ದಾರೆ ಅಂತೇಳಿ ಯಾರು ಜಾರ್ಜ್ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ದಿನೇಶ್ ಗುಂಡೂರಾವ್ ಇದ್ದಾರೆ ಈ ತರ ಒಂದು ಸರ್ಕಾರದಲ್ಲಿ ಪ್ರಭಾವಶಾಲಿಗಳಾಗಿರುತ್ತ ಮಂತ್ರಿಗಳ ಪಟ್ಟಿಯನ್ನೇ ಬಿಡುಗಡೆ ಮಾಡಿದ್ರು ಇವತ್ತಿನ ತನಕ ಅವ್ರು ಯಾರು ತುಟಿ ತಂದಿಲ್ಲ ಇಲ್ಲ ರಮೇಶ್ ಅವರು ನಮ್ಮ ಮಾನಹಾನಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಕನಿಷ್ಠ ಮಾನ ಮರ್ಯಾದೆಯನ್ನು ಈ ಜನಕ್ಕಿಲ್ಲ. ಈಗ BMTF ಹೋಗಿ ಕೇಸ್ ಹಾಕ್ಬಿಡ್ತು ಆರಂಭ ಶೂರತ್ವ ಅವರು ಏನು ಪಾಪ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅವ್ರು ಯಾರ ಮೇಲೆ ಕೇಸ್ ಹಾಕಿದ್ರು ಅವರು ಖದೀಮರ ಇರ್ತಾರೆ ಆದ್ರೆ ಆ ಖದೀಮರ ಸಂಖ್ಯೆ ನೂರಾರುಗಳಲ್ಲಿದೆ ಇವರದು ದೊಡ್ಡ ಜಾಲ ಎಲ್ಲಾ ಇಇಗಳಿಂದ ಹಿಡಿದು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಳಿಂದ ಹಿಡ್ಕೊಂಡು ಪಕ್ಷದಲ್ಲಷ್ಟೇ ಅಲ್ಲ ಅಧಿಕಾರಿಗಳು BMTF ಗೆ ಅಧಿಕಾರಿಗಳ ಮೇಲೆ ಹಾಕೋದಿದೆಯೇ ಹೊರತು ಅದು ರಾಜಕಾರಣಿಗಳಲ್ಲ. ಈ BMTF ಹಾಕಿ ಸುಮ್ಮನೆ ಆಗ್ಬಿಡ್ತು ಅವರು ಅದರಲ್ಲಿ ಬಂದು ಆರು ಜನ ಬಲಾಢ್ಯರು ಹೈಕೋರ್ಟ್ ಅಲ್ಲೂ ಸ್ಟೇ ತಂದಿದ್ದಾರೆ ಅಲ್ಲಿ ತನಕ ಹೈಕೋರ್ಟ್ ಇನ್ ಯಾವ ತೀರ್ಮಾನ ಕೊಡುತ್ತೋ ಗೊತ್ತಿಲ್ಲ ಅಲ್ಲಿ ತನಕ ಅವ್ರನ್ನ ಮುಟ್ಟಬಾರದು ಅಂತ ಹೇಳ್ಬಿಟ್ಟಿದೆ. ಈಗ ಈ ವಿಚಾರವಾಗಿ ಇಷ್ಟು ಇಲ್ಲೀಗಲ್ ಪರ್ಮಿಷನ್ಸ್ ಕೊಟ್ಟಿರೋರ ಮೇಲೆ ಏನ್ ಕ್ರಮ ಆಗಲೇ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಇವರೆಲ್ಲನೂ ಏನು ಆಲ್ರೆಡಿ ಅಂದ್ರು ಡೆವಲಪ್ಡ್ ಲೇಔಟ್ ಡೆವಲಪ್ಡ್ ಲೇಔಟ್ ಅಲ್ಲಿ ಎಲ್ಲ ಪಕ್ಕದ ಬಂದಿ ಆಗಿದೆ ನಮ್ಮಂತವರು ಹೋಗಿ ಅದೇನೋ ಡಬಲ್ ಒಪಿನಿಯನ್ ಸೆಕೆಂಡ್ ಒಪಿನಿಯನ್ ಅಂತಾರಲ್ಲ ಒಬ್ಬರದಾದ್ಮೇಲೆ ಇನ್ನೊಂದು ಸೆಕೆಂಡ್ ಒಪಿನಿಯನ್ ಸೆಕೆಂಡ್ ಅಲ್ಲ ನೀವು 10th ಒಪಿನಿಯನ್ ತಗೊಂಡ್ರು ಇದು ಕಾನೂನುಬದ್ಧವಾಗಿದೆ ಹೋಗಿ ತಗೊಳ್ಳಿ ಅಂತ ಹೇಳ್ತಾರೆ ಇದ್ರಲ್ಲಿ ಯಾವುದೋ ಮೋಸ ಇಲ್ಲ ಅಂತ ಅಷ್ಟೆಲ್ಲ ಒಪಿನಿಯನ್ ಗಳು ತಗೊಂಡು ತಮ್ಮ ಇಡೀ ಜೀವಮಾನದ ಲೈಫ್ ಸೇವಿಂಗ್ಸ್ ನೇ ತಗೊಂಡು ಹೋಗಿ ಒಂದು ಸೈಟ್ ತಗೊಂಡಾಗ ಅದರಲ್ಲಿ ವಾಸಕ್ಕೆ ಸಾಯೋ ತನಕ ಸಾಯೋ ಟೈಮ್ಗೆ ಇರಲಿ ಅನ್ನೋ ತರಕ್ಕೆ ಒಂದು ಮನೆ ಕಟ್ಕೊಂಡಾಗ ಅದನ್ನ ಬಂದು BBMP ಹೊಡಿತಾರೆ ಅಂದ್ರೆ ಇಲ್ಲಿ ತಪ್ಪು ಯಾರದಾಗಿದೆ ತಪ್ಪು BBMP ಅಧಿಕಾರಿಗಳದೇನೆ ತಪ್ಪು ಮಾಡಿದವರಿಗೆ ಬಡಪಾಯಿಗಳಿಗೆ ಶಿಕ್ಷೆ ಆಗ್ತಾ ಇದೆ. ಹಾಗಾಗಿ ನೀವು ಹೇಳಿದಂಗೆ ಸಿದ್ದರಾಮಯ್ಯ ಅವರು ಅಥವಾ ಅವ್ರ ಸರ್ಕಾರ ಇದು ಬಡಪಾಯಿಗಳದಲ್ಲಿ ತಪ್ಪಾಗಬೇಕು ಬಡಪಾಯಿಗಳಿಗೆ ಶಿಕ್ಷೆ ಆಗ್ಬಾರ್ದು. ಅವನಿ ಶೃಂಗೇರಿ ನಗರದಲ್ಲಿ ಸರ್ವೆ ಮಾಡಬೇಕಾದಂತ ಅಧಿಕಾರಿಗಳಿಗೆ ಏನು ದರ್ಪ ದಾಷ್ಟ ಏನು ಇರಲಿಲ್ಲ. ಈಗ ರಾಜರಾಜೇಶ್ವರಿ ನಗರಕ್ಕೆ ನಮಗೆ ವೀರ್ಯ ಟೈಮ್ ಇದೆ ನೋಡೋಣ ಆಮೇಲೆ ನಮ್ಮನ್ನ ಪದೇ ಪದೇ ನೀವು ಕರೆದಾಗೆಲ್ಲ ಸರ್ವೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳುವ ದಾಷ್ಟ ಇದೆಯಲ್ಲ ಇದು ಯಾಕೆ ಬಂತು ಸರ್ವೆ ಅಧಿಕಾರಿಗಳಿಗೆ ಅನ್ನೋದನ್ನು ಚರ್ಚೆ ಮಾಡೋಣ ಒಂದು ಬ್ರೇಕ್ನ ನಂತರ.